ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಮೊದಲನೇ ಸಲ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಡೀಪ್ ಮಿಡ್ ನೈಟ್ ಥಾಟ್ಸ್ ಅಂತಕ್ಕಂಥದ್ದು ಏನಿದೆ, ಅವರು ನಿಮ್ಮ ಬಗ್ಗೆ ರಾತ್ರಿ ಒಂದು ಮಿಡ್ ನೈಟಲ್ಲಿ ಯಾವ ಒಂದು ವಿಚಾರವನ್ನು ಮಾಡ್ತಾರೆ ನಿಮ್ಮ ಪರವಾಗಿ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಯಾಕಂದರೆ ಏನಾಗುತ್ತೆ ಅಂದರೆ, ಯಾಕೆ ನಮ್ಮ ಮಿಡ್ ನೈಟ್ ಥಾಟ್ಸ್ ಅಂತಕ್ಕಂಥದ್ದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನಾವು ಏನು ರಾತ್ರಿ ಯೋಚನೆ ಮಾಡಿ ಮಲಗಿರ್ತೀವಿ ಅದು ಮ್ಯಾನಿಫೆಸ್ಟ್ ಆಗೋದು ತುಂಬ ವೇಗವಾಗಿ ಮ್ಯಾನಿಫೆಸ್ಟ್ ಆಗುವಂಥದ್ದು. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಅಥವಾ ಈ ಒಂದು ಟಾಪಿಕ್ನ ನಾನು ಏನು ಹೇಳ್ತಾ ಇದ್ದೀನಿ, ಇದು ತುಂಬ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಮುಖ್ಯವಾದ ಒಂದು ಪಾತ್ರವನ್ನು ನಿಮ್ಮ ಲೈಫಲ್ಲಿ ಅಥವಾ ಇದೊಂಥರ ಲೈಫ್ ಚೇಂಜಿಂಗ್ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋ ಅಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಇವತ್ತಿನ ಒಂದು ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿಯ ಮಿಡ್ ನೈಟ್ ಥಾಟ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ವಿಡಿಯೋವನ್ನು ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡ್ಬೋದು. ನಿಮಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇದು ಒಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಯಾರಿಗೋಸ್ಕರ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತ್ ಅಥವಾ ಭಾವಚಿತ್ರ ಇದ್ದರೆ ಭಾವಚಿತ್ರವನ್ನು ಸಹ ನೀವು ನೋಡ್ಬೋದು. ಓಕೆ, ಸೊ ನೆನ್ಪಿಸ್ಕೊಳ್ಳಿ ನಿಮ್ಮ ಒಂದು ಇಷ್ಟ ದೇವರನ್ನು. ಓಕೆ, ಸೊ ಲೆಟ್ಸ್ ಕನೆಕ್ಟ್ ದ ಎನರ್ಜೀಸ್. ಸೊ ನಿಮ್ಮ ಒಂದು ವ್ಯಕ್ತಿಯ ಡೀಪ್ ಮಿಡ್ ನೈಟ್ ಥಾಟ್ಸ್ ನಿಮ್ಮ ಬಗ್ಗೆ ಏನಿದೆ, ಅವ್ರು ಏನು ಯೋಚನೆ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಓಕೆ, ಏನೆಲ್ಲ ಯೋಚಿಸ್ತಾ ಇದ್ದಾರೆ ಅವರು. ಓಕೆ, ಸೊ ವಿ ಹ್ಯಾವ್ ದ ಎನರ್ಜೀಸ್ ಹಿಯರ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ ಏಸ್ ಆಫ್ ವ್ಯಾಂಡ್ಸ್ ನ್ಯೂ ಬಿಗಿನಿಂಗ್ ಕಾರ್ಡ್ ಸಹ ಇಲ್ಲಿ ಬರ್ತಾ ಇದೆ. ಓಕೆ, ಸುಮಾರು ಕಾರ್ಡ್ಸ್ ಬಂದಿದೆ ಇವತ್ತು. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸಿ, ಮೊದಲನೇದಾಗಿ ಹೇಳೋದಾದರೆ ಇಟ್ಸ್ ಅ ನ್ಯೂ ಬಿಗಿನಿಂಗ್ ಕಾರ್ಡ್. ಒಂದು ರೀತಿ ಹೇಳಬೇಕಂದ್ರೆ ಒಂದು ಪಾಸಿಟಿವಿಟಿ ಅಂತಕ್ಕಂಥದ್ದು ತುಂಬ ಇದೆ ನಿಮ್ಮ ಒಂದು ಪರ್ಸನಿನ ಒಂದು ಮೈಂಡಲ್ಲಿ ಅಂತಲೇ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ಇಷ್ಟು ದಿವಸ ನಿಮ್ಮಿಬ್ಬರ ಮಧ್ಯೆ ಏನು ಮನಸ್ತಾಪಗಳಿದ್ವು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಅಥವಾ ಬೇರೆ ಒಂದು ಥರ್ಡ್ ಪರ್ಸನಿಂದ ನಿಮ್ಮ ರಿಲೇಷನ್ಶಿಪ್ಗೆ ತುಂಬ ತೊಂದರೆ ಆಗ್ತಕ್ಕಂಥ ಸನ್ನಿವೇಶಗಳಿರ್ಬೋದು, ಈ ಥರ ತುಂಬ ತುಂಬ ನೀವು ನೋಡ್ತಾ ಬಂದಿರಿ. ಆ್ಯಂಡ್ ಯಾವಾಗ ಇದು ಕ್ಲಿಯರ್ ಆಗುತ್ತೆ, ಈ ಥರ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಯಾವಾಗ ಸಾಲ್ವ್ ಆಗುತ್ತೆ ಅಂತ ಅಪೇಕ್ಷೆಯಲ್ಲಿ ನೀವಿದ್ರಿ. ಆ್ಯಂಡ್ ಈಗ ಆ ಒಂದು ಕ್ಷಣ ಅಂತಕ್ಕಂಥದ್ದು ತುಂಬ ಹತ್ತಿರದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ಪರ್ಸನ್ನೇ ನಿಮಗೆ ಕ್ಷಮೆಯನ್ನು ಯಾಚಿಸಿ ಬರುವಂತಹ ಕ್ಷಣಗಳು ತುಂಬ ತುಂಬ ಶೀಘ್ರದಲ್ಲಿ ಆಗುವಂತಹ ಒಂದು ಸೈನ್ ಅಂತಲೇ ಹೇಳ್ಬೋದು. ಸೊ ದೇವರೇ ನಿಮಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ. ಓಕೆ, ಸೊ ಅದನ್ನು ಒಂದು ಅವಕಾಶ ಅಂತಕ್ಕಂಥದ್ದನ್ನ ಕಲ್ಪಿಸ್ಕೊಡುವಂತಹ ಒಂದು ಸಂದರ್ಭ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ತುಂಬ ಶೀಘ್ರವಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅವರ ಒಂದು ಮಿಡ್ ನೈಟ್ ಆಲೋಚನೆಯನ್ನು ನೋಡೋದಾದರೆ, ಗೈಸ್, ಸಿ, ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಜೊತೆ ರೀಕನ್ಸಿಲಿಯೇಷನ್ ಆಗಬೇಕು, ಮತ್ತೆ ನಿಮ್ಮ ಜೊತೆ ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಇಲ್ಲಿ ಹೇಳ್ದಂಗೆ ಅವರು ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದೇ ಅವಕಾಶ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಒಂದು ಹೊಸ ಜರ್ನಿ, ಒಂದು ಅವಕಾಶವನ್ನು ಕೊಟ್ಟು ನಾನು ಮತ್ತೆ ಹೊಸದಾಗಿ ನನ್ನ ಜೀವನವನ್ನು ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡಬೇಕು, ಒಂದು ಪಾಸಿಟಿವ್ ರೀತಿಯಲ್ಲಿ ತಗೋತಾ ಇದ್ದಾರೆ. ಇಟ್ಸ್ ಅ ಫೂಲ್ ಕಾರ್ಡ್.
ಅಂದರೆ ಇಷ್ಟೇ ಸಹ ಬಹುಶಃ ಅವ್ರಿಗೆ ಆ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಇರಲಿಲ್ಲ. ತುಂಬ ಒಂದು ರೀತಿ ನಿಮಗೆ ಇಗ್ನೋರ್ ಮಾಡ್ತಾಯಿದ್ರು ಅಥವಾ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರಲಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಒಂದು ರೀತಿ ಅನುಮಾನ, ಓಕೆ ಇವ್ರು ಏನಾದರೂ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಥವಾ ನನ್ನನ್ನು ಬಿಟ್ಟು ಏನಾದರೂ ದೂರ ಹೋಗ್ತಾ ಇದ್ದಾರಾ, ನೆಗೆಟಿವ್ ಥಾಟ್ಸ್ ಅಂತಕ್ಕಂಥದ್ದು ಮೈಂಡಲ್ಲಿ ಏನಾದರೂ ಬರ್ತಾ ಇದೆಯೋ. ಸೊ ಈ ಥರ ನಿಮಗೂ ತುಂಬ ಒಂಥರ ಕನ್ಫ್ಯೂಷನಲ್ಲಿ ಇದ್ರಿ, ತುಂಬ ಆ್ಯಂಗ್ಸೈಟಿನಲ್ಲೂ ಇದ್ರಿ ನೀವು ಹಂಗೆ ನೋಡೋಕೆ ಹೋದ್ರೆ. ಆ್ಯಂಡ್ ಎಷ್ಟೋ ಜನ ಲೈಕ್ ಸರಿಯಾಗಿ ನಿಮಗೆ ಆಫೀಸ್ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಬೇರೆ ಕೆಲಸದ ಕೆಳಗಡೆ ನಿಮಗೆ ಗಮನವನ್ನು ಹರಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಒಂದು ವಿಚಾರನ ನಿಮ್ಮ ಮೈಂಡಲ್ಲಿ ಅಷ್ಟರ ಮಟ್ಟಿಗೆ ಇದು ತುಂಬಿಕೊಂಡಿತ್ತು ಅಂತಾನೆ ಹೇಳ್ಬೋದು. ಬಟ್ ಯೆಸ್, ಇವಾಗ ಆ ಒಂದು ಕ್ಷಣ ಅಂತಕ್ಕಂಥದ್ದು ಬಂದಿದೆ ಅಂತಾನೆ ಹೇಳ್ಬೋದು. ನೀವೇನು ಎಷ್ಟು ದಿವಸ ಮಿಸ್ ಮಾಡ್ಕೋತಾರೆ ಆ ಅವಕಾಶ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಈ ಒಂದು ವಿಚಾರ ನೋಡೋದಾದರೆ, ಸಿ ಡಿಸಿಷನ್ ಮೇಕಿಂಗ್ ತುಂಬಾ ಕಷ್ಟ ಆಗ್ತಾ ಇತ್ತು ನಿಮಗೆ. ಅಂದರೆ ನಿಮ್ಮ ಪರ್ಸನ್ಗೆ ಒಂದು ನಿರ್ಧಾರ ತೊಗೊಳ್ಳೋದಕ್ಕೆ ಭಾಳ ಒದ್ದಾಡ್ತಾ ಇದ್ರು. ಯಾವ ಥರ ನಾನು ನಿರ್ಧಾರವನ್ನು ತೊಗೋಬೇಕು ಈ ವಿಚಾರದಲ್ಲಿ, ನಿಮ್ಮ ವಿಚಾರದಲ್ಲಿ ಅನ್ನೋದು ಸಹ ಅವರ ಮನಸ್ಸಲ್ಲಿ ತುಂಬ ತುಂಬ ಕಾಡ್ತಾ ಇರ್ತಂಥ ವಿಚಾರ ಅಂತಾನೆ ಹೇಳ್ಬೋದು. ಸೊ ಒಮ್ಮೊಮ್ಮೆ ಅನ್ಕೋತಾ ಇದ್ರು, ಇಲ್ಲ ನನಗೆ ಇದು ಸರಿ ಬರಲ್ಲ, ನಾನು ಸುಮ್ಮನೆ ಇದರಿಂದ ಮೂವ್ ಆನ್ ಆಗಿಬಿಡಬೇಕು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲೋ ಅವ್ರಿಗೆ ಸೆಳಿತಾ ಇತ್ತು, ಇಲ್ಲ ಈ ಥರ ನನಗೆ ಬಾಂಡ್ ಏನಿದೆ ನಿಮ್ಮ ಜೊತೆ, ಏನು ಆ ಒಂದು ಬಾಂಡನ್ನು ಇವರು ಕಲ್ಟಿವೇಟ್ ಬೆಳೆಸ್ಕೊಂಡಿದ್ದಾರೆ, ಆ ಥರ ಬಾಂಡ್ ಬೇರೆಯವ್ರ ಜೊತೆ ನನಗೆ ಸಿಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಅವರು ಅದನ್ನು ಕಳ್ಕೊಳ್ಳೋದಕ್ಕೆ ಸಹ ಇಷ್ಟ ಪಡ್ತಾ ಇರಲಿಲ್ಲ. ಸೊ ಆ ಥರ ಕನ್ಫ್ಯೂಷನಲ್ಲಿ ಈ ವ್ಯಕ್ತಿ ಇದ್ದರು. ಬಟ್ ತುಂಬ ತುಂಬ ಶೀಘ್ರವಾಗಿ ಒಂದು ಕಾಂಕ್ರೀಟ್ ನಿರ್ಧಾರವನ್ನು ಮಾಡಲಿದ್ದಾರೆ ನಿಮ್ಮ ಪರ್ಸನ್ ಅಂತಲೇ ಹೇಳ್ಬೋದು. ಅಂದರೆ ನೀವೇನು ಈ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದರು, ಲೈಕ್ ಮೂವ್ ಆನ್ ಆಗಬೇಕಾ ಅಥವಾ ರಿಟೈನ್ ಮಾಡಬೇಕಾ, ರೀಕನ್ಸಿಲಿಯೇಷನ್ ಆಗಬೇಕಾ ಅಂತ ಏನು ಆ ಒಂದು ಕನ್ಫ್ಯೂಷನಲ್ಲಿದ್ದರು, ಅದು ಕಂಪ್ಲೀಟಾಗಿ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಅವ್ರ ಲೈಫಲ್ಲಿ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಮಾಡ್ತಾರೆ ಒಂದು ಪ್ರಾಪರ್. ಸಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೋಗಬೇಕು ಅಂತಲೇ ಕಮ್ಯುನಿಕೇಟ್ ಮಾಡಲೇಬೇಕು, ಬಿಕಾಸ್ ಅದೊಂದೇ ದಾರಿ, ರೈಟ್? ಸೊ ನಿಮ್ಮ ಅಭಿಪ್ರಾಯ ಏನು, ಅವರ ಒಂದು ಅಭಿಪ್ರಾಯ, ಯಾತಕ್ಕೋಸ್ಕರ ನಾನು ಈ ಥರ ನಡ್ಕೊಂಡೆ. ಸೊ ಈ ವಿಚಾರದಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಾಗ ನಿಮ್ಮ ಬಾಂಡ್ ಅಂತಕ್ಕಂಥದ್ದು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ಆ ಥರ ಒಂದು ಸನ್ನಿವೇಶವನ್ನು ನೋಡ್ತಾ ಇದ್ದೀನಿ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಒಂದು ರೀತಿ ಶುಭ ಸುದ್ದಿಯನ್ನು ನೀವು ಕೇಳ್ತೀರಾ, ಏನು ಈ ಜರ್ನಿ ಮಾಡ್ಕೊಂಡು ಬಂದಿದ್ರಿ. ಈ ಒಂದು ಕ್ಷಣದಲ್ಲಿ ನೀವು ತುಂಬ ತುಂಬ ನಿಮ್ಮ ಪರ್ಸನ್ ಜೊತೆ ತುಂಬ ಒಳ್ಳೆ ಅದ್ಭುತ ಕ್ಷಣಗಳನ್ನ ಕಳೆಯುವಂಥದ್ದು, ಟ್ರಾವೆಲಿಂಗ್ ಸಹ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ತುಂಬ ಪ್ರೀತಿಯ ಒಂದು ಬಾಂಡ್ ಅಂತಕ್ಕಂಥದ್ದು ನಿಮ್ಮ ಇಬ್ಬರ ಮಧ್ಯೆ ಬೆಳೆಯುತ್ತೆ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಖಂಡಿತ ಒಂದು ಪಾಸಿಟಿವ್ ಹೋಪ್ನಲ್ಲಿರಿ, ಯಾವುದೇ ಕಾರಣಕ್ಕೂ ನಿಮ್ಮ ನಂಬಿಕೆಯನ್ನು ಕಳ್ಕೊಬಿಡಿ. ಯಾಕಂತಂದರೆ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅದು ಒಂದು ಹಂತದಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಸೊ ನೀವಾಗ ನೀವೇ ಬ್ಲಾಕೇಜಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಉತ್ತಮವಲ್ಲ. ಸೊ ಆ ಒಂದು ಕಾರಣದಿಂದ ತಾಳ್ಮೆ ಅಂತಕ್ಕಂಥದ್ದು ಇರಲಿ. ಸೊ ತಾಳ್ಮೆ ಇರುವ ತನಕ ನಿಮಗೆ ಒಂದು ರೀತಿ ಆ ಶಕ್ತಿಯ ಹೋಪ್ ಅಂತಕ್ಕಂಥದ್ದು ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಲೆಟ್ ಸಿ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ. ಸೊ ಡಿಯರ್ ಏಂಜಲ್ಸ್, ಓಕೆ, ರಿಕವರಿ ಅಂತ ಹೇಳ್ತಾ ಇದ್ದಾರೆ, ಅದ್ಭುತ. ಸೊ ನಾನೇನು ಹೇಳಿದೆ, ಈ ಒಂದು ಫೇಸಿಂದ ರಿಕವರ್ ಆಗ್ತೀರಾ, ಎಲ್ಲ ಒಳ್ಳೇದಾಗುತ್ತೆ ಅಂತಲೂ ಏಂಜಲ್ಸ್ ಹೇಳ್ತಿದ್ದಾರೆ, ಅದ್ಭುತ. ಇನ್ನೇನಾದರೂ ಇದೆಯಾ ಡಿಯರ್ ಏಂಜಲ್ಸ್ ಮೆಸೇಜಸ್ ನಮ್ಮ ವ್ಯೂವರ್ಸ್ಗೆ, ಯಾರೆಲ್ಲ ಇದು ಗೋ ಥ್ರೂ ಮಾಡ್ತಾ ಇದ್ದಾರೆ? ಓಕೆ, ವಿ ಹ್ಯಾವ್ ಒನ್ ಮೋರ್ ಮೆಸೇಜ್. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಧ್ಯಾನವನ್ನು ಮಾಡಿ, ಧ್ಯಾನ ಅಂತಂದ್ರೇನು? ತಾಳ್ಮೆ. ಸೊ ತಾಳ್ಮೆಯಿಂದ ನೀವು ಏಂಜಲ್ಸ್ ಜೊತೆ ಮೆಡಿಟೇಷನ್ ಮಾಡೋದ್ರ ಮುಖಾಂತರ ನೀವು ಕಮ್ಯುನಿಕೇಟ್ ಮಾಡಿ ನಿಮಗೆ ಉತ್ತರಗಳು ಸಿಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ತಾಳ್ಮೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ರಿಕವರ್ ಆಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ, ಆದರೆ ಎಷ್ಟೋ ಜನಕ್ಕೆ ತಾಳ್ಮೆ ಇರೋದಿಲ್ಲ. ಅಯ್ಯೋ, ಇಷ್ಟು ಎಷ್ಟು ದಿವಸ ವೆಯ್ಟ್ ಮಾಡೋದು, ಎಷ್ಟು ಈ ಥರ ತುಂಬ ಡೆಸ್ಪರೇಟ್ ಆಗಿಬಿಡ್ತೀರ. ದಯವಿಟ್ಟು ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಸೊ ಇನ್ನೇನಾದರೂ ಮೆಸೇಜಸ್ ಇದೆಯಾ? ಓಕೆ, ಫರ್ಗಿವ್ನೆಸ್. ಸೊ ನೀವು ಏನು ಈ ಒಂದು ಜರ್ನಿಯಲ್ಲಿ ಒಂಥರ ನೆಗೆಟಿವಿಟಿ ಆ್ಯಂಡ್ ಅವ್ರ ಮೇಲೆ ಅನುಮಾನ ಪಡುವಂಥ ವಿಚಾರಗಳು ಇದೆಲ್ಲ ಏನು ತಪ್ಪುಗಳನ್ನ ಮಾಡಿದಿರಿ ಅದನ್ನು ಕ್ಷಮಿಸಿ. ನೀವು ಹೊಪನೊಪನೋ ಪ್ರೇಯರ್ ಮಾಡ್ಬೋದು ಇದಕ್ಕೆ. ಸೊ ಹೊಪನೊಪನೋ ಪ್ರೇಯರ್ ಮಾಡೋದ್ರಿಂದ ನಿಮಗೆ ಆರಾಮಾಗಿ ನೀವೇನು ಆ ನೆಗೆಟಿವಿಟಿ ಈ ಪರ್ಸನ್ ಬಗ್ಗೆ ಅಂದ್ಕೊಂಡಿರಿ ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಸೊ ಹೊಪನೊಪನೋ ಪ್ರೇಯರ್ ಖಂಡಿತ ಮಾಡಿ.
ಸೊ ಒಂದು ರೀತಿ ಅದ್ಭುತವಾದ ಮೆಸೇಜಸ್ ಫ್ರಮ್ ಏಂಜಲ್ಸ್ ಕಡೆಯಿಂದ. ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಓಕೆ, ಆ್ಯಂಡ್ ಇನ್ನು ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅಥವಾ ಕನ್ಸಲ್ಟೇಷನ್ ಇರ್ಬೋದು, ಫೇಸ್ ರೀಡಿಂಗ್, ಯಾವುದೇ ಒಂದು ವಿಚಾರ ನೀವು ಕಲಿಬೇಕಂತಂದ್ರೂ ಖಂಡಿತವಾಗಲೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಸೊ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆ, ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.